कक्षा के विद्यार्थियों को आज की वीडियो क्लास के लिए स्वागत करती हूँ पहले आप लोगों को जो पिछले अवधि में की थी कौन सा पाठ है वो याद है आप लोगों को कौन सा है हाँ ये और ये से जो सर्वनाम शब्दों से वाक्य कैसे बना है और उसके साथ कौन कौन सी व्याकरण अंशों को दे थे संज्ञा ಸರ್ವನಾಮ್ ವಚನ್ ಅವರ್ ಲಿಂಗಪದ್ ಉಸ್ಕೆ ಸಾಥ್ ಹಮ್ ಕಾಲ್ ಅವ್ರ ಕ್ರಿಯಾ ಧಾತು ಈ ಸಾರೆ ವಿಷಯಕ್ಕೆ ಜಾನಕಾರಿ ಮೈ ದೇ ಚುಕಿ ಹೂ ಅಂದರೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಯಾವುದು ಸರ್ವನಾಮ ಶಬ್ದಗಳ ಪರಿಚಯವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಸರ್ವನಾಮ ಶಬ್ದಗಳು ಯಾವ್ಯಾವು ಮತ್ತು ಎಂತಕ್ಕಂಥದ್ದು ಏನು ಎಂತಹ ಸರ್ವನಾಮಗಳಂತ ಕೆ ಕರಿತೀವಿ ನಾವು ಅವುಗಳನ್ನು ಅವುಗಳನ್ನು ನಾವು ವಾಕ್ಯಗಳಲ್ಲಿ ಬಳಸುವಾಗ ಯಾವ್ಯಾವು ಶಬ್ದಗಳನ್ನ ಜೊತೆಗೆ ಸೇರಿಸ್ತೀವಿ ಯಾವ್ಯಾವು ಆ ನಾಮಪದಗಳನ್ನು ಲಿಂಗ ಪದಗಳು ಮತ್ತೆ ವಚನಗಳು ಹಾಗೇನೆ ಧಾತು ಕ್ರಿಯಾಪದ ಮತ್ತೆ ಕಾಲ ಇಷ್ಟರ ಜೊತೆಗೆ ನಾವು ಇನ್ನು ಒಂದು ನೋಡಿದ್ವಿ ಏನದು ಏನು ಹಾ ಅವು ನಮಗೆ ವಸ್ತುಗಳು ಸಮೀಪದಲ್ಲಿದ್ದಾಗ ಮತ್ತೆ ಅವು ವಸ್ತುಗಳು ದೂರದಲ್ಲಿದ್ದಾಗ ಏನಂತ ನಾವು ಕರಿತೀವಿ ಅಥವಾ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಂಡಿದೀವಿ ಅಲ್ವಾ ನೆನಪಿದೆ ತಾನೆ ಈಗ ನಾನ್ ನಿಮಗೆ ಎರಡನೇ ಪಾಠ ಅದೇ ಸರ್ವನಾಮಗಳ ಬೇರೊಂದು ಉದಾಹರಣೆಯಿಂದ ನಾವು ಏನು ವಾಕ್ಯಗಳ ರಚನೆಯನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣಂತೆ ಅದು ಯಾವುದು ಓ ವೆ ಇದರ ಪ್ರೊನೌನ್ಸಿಯೇಷನ್ನು ಓ ವೇ ಓ ಅಂದರೆ ಅವನು ಅವಳು ಅದು ವೇ ಅಂದರೆ ಇವನು ಇವನುನ ವೇ ಅಂದರೆ ಅವನು ಅವು ಅಥವಾ ಅವುಗಳು ನೋಡಿ ಓ ಅಂದರೆ ಅವನು ಅವಳು ಅದು ವೇ ಅಂದರೆ ಅವರು ಅವು ಅಥವಾ ಅವುಗಳು ಈ ರೀತಿಯಾದಂತಹ ಅರ್ಥವನ್ನು ಕೊಡ್ತವೆ ಇದನ್ನು ಇಂಗ್ಲೀಷಲ್ಲಿ ಏನಂತೀವಿ ಇ ಶಿ ಹಿಟ್ ಯಾವುದು ಇ ಶಿ ಹಿಟ್ ದೋಸ್ ಮತ್ತು ಧೇರ್ ಎನ್ನುವಂತಹ ಅರ್ಥಗಳು ನಮಗೆ ಈ ಪದಗಳಿಂದ ಈ ಸರ್ವನಾಮಗಳಿಂದ ಸಿಗ್ತಕ್ಕಂಥ ಇಂತಹ ಸರ್ವನಾಮಗಳನ್ನು ಬಳಸ್ಕೊಂಡು ಮಾಡಿದ್ದಾರೆ ವಾಕ್ಯಗಳ ರಚನೆಯನ್ನು ಮಾಡಿದ್ದಾರೆ ಅವ್ವು ಅಂತ ನೋಡೋಣ ನೋಡಿ ಓ ಲಡ್ಕಾ ಹೈ ಓ ಲೇ ಲೇ ಹೈ ಓ ಲಿ ಹೈ ಓ ವೆ लड़कियां, है। वे लड़कियां है। 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 वे हैं, वे लड़कियां हैं, वो सैनिक है वो सैनिक है वे सैनिक हैं, वे सैनिक हैं। और एक बार वो लड़का है वे लड़के हैं वो लड़की है वे ಲಕಿಯ ಹೈ ಓ ಸೈನಿಕ್ ಹೈ ವೇ ಸೈನಿಕ್ ಹೈ ಯಹಾಪರ್ ಓ ಅಂದ್ರೆ ಏನು ಅಂತ ನಾನು ಹೇಳಿದೆ ನಿಮಗೆ ಓ ಅಂದ್ರೆ ಅವನು ಅವನು ಲಡ್ಕಾ ಹೈ ಲಡ್ಕ ಅಂದ್ರೆ ಇಲ್ಲಿ ಯಾವ ಚಿತ್ರ ಕೊಟ್ಟಿದರೆ ಹುಡುಗ ಹುಡುಗ ಆಗಿದ್ದಾನೆ ಅವನು ಹುಡುಗ ಆಗಿದ್ದಾನೆ ಇಲ್ಲಿ ಅವನು ಅಂತ ಯಾಕೆ ಬಂದಿದೆ ಒಬ್ಬನೇ ಹುಡುಗ ಇರೋದನ್ನ ಕಾಣ್ತೇವೆ ಹುಡುಗ ಪುಲ್ಲಿಂಗ ಹಾಗೆ ಏಕವಚನದಲ್ಲಿರೋದ್ರಿಂದಾಗಿ ಈ ಸಹಾಯಕ ಕ್ರಿಯಾಪದ ಏನಾಗಿದೆ ಏಕವಚನದಲ್ಲೇ ಇದೆ ಹೈ ಅಂತಕ್ಕಂಥದ್ದು ಅಂದ್ರೆ ಓ ಲಡ್ಕಾ ಹೈ ಅವನು ಹುಡುಗ ವೇ ಲಡ್ಕೆ ಹೈ लड़के वे का प्रयोग वे यानी यहाँ पर बहुवचन पुल्लिंग होने के नाते वे और हैं हाँ का प्रयोग यहाँ पर आया है देखिए लड़के कितने हैं एक से भी ज्यादा होने के कारण यहाँ पर लड़के हैं हाँ का प्रयोग आया है अंद्रेबन इोद्रदे ಲಡಕೆ ಅನ್ನುವಂತಹದ್ದು ಬಂದಿದೆ ಈ ಲಡಕೆ ಅಂತಕ್ಕಂತಹದೇನು ಸಂಖ್ಯಾ ಶಬ್ದ ನಾಮ ಪದ ಅಲ್ವಾ ಅದು ಎಂತಹದು ಪುಲ್ಲಿಂಗ ಬಹುವಚನ ನಾಮ ಪದ ಅಲ್ವಾ ವೇ ಅಂತಕ್ಕಂತಹದ್ದು ಸರ್ವನಾಮ ಎಂತಹ ಸರ್ವನಾಮ ಅನ್ಯ ಪುರುಷ ವಾಚಕ ಸರ್ವನಾಮ ಬಹುವಚನ ಅನ್ಯ ಪುರುಷವಾಚಕ ಸರ್ವನಾಮ ಬಹುವಚನ ವೇ ಅಂತಕ್ಕಂಥದ್ದು ಹೈ ಅಂತಕ್ಕಂಥದ್ದೇನು ಸಹಾಯಕ ಕ್ರಿಯಾಪದ ವೇ ಲಡ್ಕೆ ಹೈ ಹಾಗೆ ಓ ಲಡ್ಕಿ ಹೈ ಓ ಅವಳು ಯಾಕೆ ಇಲ್ಲಿ ಹುಡುಗಿ ಇದಲ್ವಾ ಆದ್ರಿಂದಾಗಿ ಇಲ್ಲಿ ಲಿ ಹೈ ಲಡಕಿ उड़गी आगी दाड़े अवड़ उदाड़े यहाँ पर देखिए लड़की कितने हैं केवल एक ही है और ये स्त्रीलिंग होने के नाते यहाँ पर लड़की है का प्रयोग आया है यानी हा स्त्रीलिंग एक वचन के वाक्य है वे ಲಕಿಯಕೆ ವಾನೆ ಅವರು ಲಕಿಯ ಹುಡುಗಿಯರಾಗಿದ್ದಾರೆ ಯಾಕೆ ಒಬ್ರಿಗಿನ ಜಾಸ್ತಿ ಇದ್ದಾರೆ ಅಲ್ವಾ ಅಂದ್ರೆ ಇಬ್ರು ಇದಾರೆ ಆದ್ರಿಂದಾಗಿ ಇಲ್ಲಿ ಲಡ್ಕಿಯಾ ಶಬ್ದದ ಪ್ರಯೋಗವನ್ನು ನಾವು ಕಾಣ್ತೇವೆ ಅಂದ್ರೆ ಇದು ಎಂತಹ ವಾಕ್ಯ ಎಂತಹ ವಾಕ್ಯ ಅನ್ಯ ವಾಚಕ सर्वनाम है ना हम्म मते अन्य पुरुषवाचक सर्वनाम के बहुवचन स्त्रीलिंग वाक्य है अन्य पुरुषवाचक सर्वनाम के स्त्रीलिंग बहुवचन वाक्य है आ हाँ गई समझ में ऐसे ही वो सैनिक है ಅವನು ಸೈನಿಕ ಯೋಧ ಅಲ್ವಾ ಯಾರು ಇವನು ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ ಪಿಕ್ಚರ್ ಅಲ್ಲಿ ಅವನು ಏನಾಗಿದ್ದಾನೆ ಸೈನಿಕನಾಗಿದ್ದಾನೆ ವೇ ಸೈನಿಕ ಹೇ ವೇ ಅವರು ಸೈನಿಕರಾಗಿದ್ದಾರೆ ನೋಡಿ ಯಾಪರ್ ಪರ್ ಏಕವಚನ್ ಅವ್ರ ಬಹುವಚನ ವಚನ್ ದೋನೋ ಮೇ ಬಿ ಸೈನಿಕ ಶಬ್ದ ಕ ಪ್ರಯೋಗ हुआ है देखिए यहाँ पर जो हमें सर्वनाम शब्द जो है वो बता रहा है ये एक वचन या बहुवचन इसलिए यहाँ पर दो सैनिक होने के नाते वे ये क्या है कौन सा वाक्य है अन्य पुरुषवाचक सर्वनाम पुल्लिंग बहुवचन वाक्य बनता है कौन सा हाँ बहुवचन के वाक्य है वाक्य के लिए उदाहरण है आ गई समझ में यहाँ पर देखिए लड़का लड़के लड़की लड़कियां सैनिक साएनि, सैनिक ये सारे जो शब्द है ये संज्ञा शब्द है संज्ञा एक और बहुवचन पुलिंग और स्त्रीलिंग का प्रयोग यहाँ पर किसके साथ जुड़े हुए हैं अन्य पुरुषवाचक सर्वनामों के साथ इन शब्दों को जोड़कर हम क्या किए हैं वाक्य रचना किए हैं अर्थ आयता इंदा ना वाक्य रचन दीवी ಇವತ್ತು ನಾನು ನಿಮಗೆ ಕೊಡ್ತಕ್ಕಂತಹ ಗೃಹ ಕಾರ್ಯ ಏನು ಅಂತಂದರೆ ಏನು ಮಾಡಬೇಕು ಇದು ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಪಾಟನ್ನು ನೀವು ನೋಡಿಕೊಂಡು ಎರಡು ಸರಿ ಪಾಟನ್ನು ನೀಟಾಗಿ ಬರೀಬೇಕು ಅರ್ಥ ಆಯ್ತಾ ಧನ್ಯವಾದ